ಸಿ ಟಿ ರವಿ ಅವ್ರದ್ದು ಆರನೇ ಚುನಾವಣೆ ಆಗಿತ್ತು ತೊಂಬತ್ತೊಂಬತ್ತರಿಂದ ಹೌದು ಚುನಾವಣಾ ರಾಜಕಾರಣ ಹೌದು ಸ್ವಲ್ಪದ್ರಲ್ಲಿ ಮಿಸ್ ಆಗಿತ್ತು ಎರಡು ಸಾವಿರದ ನಾಲ್ಕರಿಂದ ನಿಮ್ಮನ್ನು ತಡೆಯೋರು ಯಾರೂ ಇರಲಿಲ್ಲ ನರೇಂದ್ರ ಮೋದಿಯ ಫಾರ್ಮುಲಾ ಆಗ್ಬೋದು ಈ ಹತ್ತು ವರ್ಷದಿಂದ ಆಳತಿರ್ತಕ್ಕಂಥ ಕೇಂದ್ರದ ಬಿ ಜೆ ಪಿ ಫಾರ್ಮುಲಾ ಕರ್ನಾಟಕದಲ್ಲಿ ಯಾಕೆ ಅಪ್ಲೈ ಆಗಲಿಲ್ಲ ಅಂತ ನಾನು ಹೇಳಿದ್ನಲ್ಲ ಒಂದು ನಮ್ಮದೇ ಆದಂಥ ಕೆಲವು ಸಮಯೋಚಿತವಲ್ಲದ ನಿರ್ಣಯಗಳು ನಮಗೆ ಸೆಟ್ ಬ್ಯಾಕ್ ಮಾಡಿದ್ವು ಕೆಲವು ಸರಿ ಗ್ರಾಚಾರ ಕೆಡೋದು ಅಂತೀವಿ ಈಗ ನನ್ನ ವಿಷಯಕ್ಕೆ ಬಂದ್ರೆ ಅದು ಗ್ರಾಚಾರ ಕೆಟ್ಟಿದ್ದೇನೆ ಕೆಡೋದು ಅಂತ ಸೋಲು ಗ್ರಾಚಾರ ಕೆಟ್ಟಿತ್ತು ಅದನ್ನ ಯಾಕೆಂದ್ರೆ ಇವತ್ತು ನೀವು ಹೋಗಿ ಕೆಲಸ ಮಾಡಿಲ್ಲ ರವಿ ಅಂತ ಹೇಳೋದಿಲ್ಲ ಕೆಟ್ಟವನೋ ರವಿ ಅಂತ ಹೇಳೋದಿಲ್ಲ ಏನ್ ಹೇಳ್ತಾರೆ ಏನೋ ಅವತ್ತೊಂತೂ ಆಗೋಗ್ಬಿಡ್ತು ತಪ್ಪಾಗಿದೆ ಬೇಜಾರ ಮಾಡ್ಕೊಂಬೇಡ ಅಂತ ಎದುರುಗಡೆ ಸಿಕ್ತಾ ಹೇಳ್ತಾರೆ ನಮ್ಮ ವಿರುದ್ಧ ಕೆಲಸ ಮಾಡಿದವರು ಕೂಡ ಅಣ್ಣ ಅದೇನೋ ಒಂದು ಒಂದು ಕೆಟ್ಟ ಟೈಮ್ ಕಾರಣ ಅದೇನೋ ಆಗೋಗ್ಬಿಡ್ತು ಬೇಜಾರು ಮಾಡ್ಕೊಬೇಡ ಕಾರಣ ನಾನು ಕೇಳ್ಪಟ್ಟಂತೆ ನನಗೆ ಗೊತ್ತಿರೋಂತೆ ಸಿಟಿ ರವಿ ಅವರು ಸೋಲು ಶತ್ರುಗಳಿಗಿಂತ ಸೈಲೆಂಟ್ ಮಿತ್ರರಿಂದ ಆಗೋಯ್ತು ಅಂತ ಅದನ್ನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಹಳೇದು ಅಂತ ಹಳೇದು ಅಂತ ಅಲ್ಲ ನನ್ನ ನನಗೆ ಗೊತ್ತಿದೆ ಸೋಲಿನ ಕಾರಣ ಏನು ಅಂತ ಅದರಲ್ಲಿ ನನ್ನ ತಪ್ಪುಗಳೇನು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಕೆದಕಿದರೆ ಸಾರ್ವಜನಿಕಗೊಳಿಸಿದರೆ ಅದರಿಂದ ನನಗೇನು ಮಾರ್ಗದರ್ಶನ ಸಿಗುತ್ತೆ ಅಂತಿಲ್ಲ ನನಗೇನು ಗೈಡ್ ಆಗಿ ಮಾಡಬೇಕು ಚುನಾವಣೆ ಪಾಠ ಕಲಿಸ್ಬೇಕು ಅದು ನನಗೆ ಕಲಿಸಿದೆ ಹಾಗಾಗಿ ನಾನು ಅದು ಕೆದಕೆ ಹೋಗಲ್ಲ ಆದರೆ ಇಲ್ಲಿ ಈ ಈ ಕೇಂದ್ರದ ಚುನಾವಣೆ ಇದೆಯಲ್ಲ ಇದು ಆ ಥರದ ನೇತೃತ್ವ ಜಗತ್ತು ಒಪ್ಪಿದ ನೇತೃತ್ವ ನೀವು ಯೋಚನೆ ಮಾಡಿ ಈಗ ಇಲ್ಲೆಲ್ಲ ಕೋಮುವಾದಿ ಬಿಜೆಪಿ ಅಂತ ಹೇಳ್ತಾರೆ ಒಂದು ವರ್ಷದಿಂದ ನಿಮಗೆ ನಿಮಗೆ ಕನ್ಕ್ಲೂಡ್ ಮಾಡಿಬಿಡ್ತೀನಿ ಕೋಮುವಾದಿ ಬಿಜೆಪಿ ಅಂತಾರೆ ಅರಬ್ ರಾಷ್ಟ್ರಗಳು ಅಂದ್ರೆ ಎಲ್ಲಿ ಇಸ್ಲಾಂ ಹುಟ್ಟಲ್ಲ ಮುಸ್ಲಿಂ ವಿರೋಧಿ ಬಿಜೆಪಿ ಕೋಮುವಾದಿ ಬಿಜೆಪಿ ಅಂತಾರೆ ಇಸ್ಲಾಂ ಹುಟ್ಟಲ್ಲ ಯುನೈಟೆಡ್ ಅರಬ್ ಎಮಿರೇಟ್ಸು ಸೇರಿದಂತೆ ಸೌದಿ ಅರೇಬಿಯಾ ಸೇರಿದಂತೆ ಐದು ಅರಬ್ ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಅಂದರೆ ಕರ್ನಾಟಕ ಭಾರತದಲ್ಲಿ ಹಿಂಗೆ ಭಾರತ ರತ್ನ ಇದೆ ಅದಕ್ಕೆ ಈಕ್ವಲ್ ಆಗಿರುವಂಥ ಅವರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿಯವರಿಗೆ ಕೊಟ್ಟು ಗೌರವಿಸಿದಾವೆ ಇಸ್ಲಾಂ ಹುಟ್ಟಿದ ಜಾಗದಲ್ಲಿ ಜಗತ್ತು ಗೌರವಿಸುತ್ತೆ ಆ ಲೀಡರ್ಶಿಪ್ಪನ್ನು ಗ್ಲೋಬಲ್ ಕ್ರೈಸಿಸ್ ಬಂದಾಗ ಭಾರತದ ಕಡೆಗೆ ನೋಡ್ತಾರೆ ಸೊಲ್ಯೂಷನ್ಗೆ ಅದು ನಮ್ಮ ಲೀಡರ್ಶಿಪ್ಪು ನಿಯತ್ತಿನ ಪ್ರಶ್ನೆ ಬಂದರೆ ರಾಜೀವ್ ಗಾಂಧಿ ಅವರು ಎಂಬತ್ತಾರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೇಂದ್ರದಿಂದ ಕಳಿಸ್ತಕ್ಕಂಥ ನೂರು ರೂಪಾಯಿ ಹಣ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದು ಕೇವಲ ಹದಿನೈದು ರೂಪಾಯಿ ಮಾತ್ರ ಅಂತ ಅಂದ್ರೆ ಒಂದು ರೂಪಾಯಿ ಕಳಿಸಿದ್ರೆ ಹದಿನೈದು ನಡುವೆ ಅದಕ್ಕೊಂದು ಐಸ್ ಕ್ಯೂಬಿನ ಉದಾಹರಣೆ ಕೊಟ್ಟಿದ್ರು ದೆಹಲಿಯಿಂದ ಐಸ್ ಕ್ಯೂಬ್ ಕಳಿಸಿದ್ರೆ ಅದು ಲಾಸ್ಟ್ ಮ್ಯಾನಿಗೆ ತಲುಪಬೇಕಾದ್ರೆ ಸಣ್ಣದಾಗಿರುತ್ತಂತೆ ಮುಟ್ತಾ 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 ಈಗ ಡಿ ಬಿ ಟಿ ಮೂಲಕ ಮೂವತ್ತು ನಾಲ್ಕು ಲಕ್ಷ ಕೋಟಿ ರೂಪಾಯಿ ನೇರವಾಗಿ ಜನರ ಖಾತೆಗೆ ಹೋಗಿದೆ ನಡುವೆ ಯಾರು ತಿನ್ನೋರಿಲ್ಲ ಇದು ನಿಯತ್ತು